ರಾಜಕೀಯ ದುರುದ್ದೇಶದಿಂದ ಮಾಡತಕ್ಕಂತ ದಾಳಿ. ನೀವು ಕಾನೂನು ಪ್ರಕಾರ ಮಾಡತಕ್ಕಂಥದ್ದು ಹಕ್ಕು ಐಟಿ ಇಲಾಖೆಗಿದೆ. ಆದರೆ ನೀವು ಚುನಾವಣೆ ಸಂದರ್ಭದಲ್ಲಿ ಅದು ವಿರೋಧ ಪಕ್ಷದ ನಾಯಕರುಗಳು ಯಾರಂತ ಮುಖಂಡರು ಯಾರಂತ ಅವರಿಗೆ ಹೆದರಿಸೋಕ್ಕೋಸ್ಕರ ಮತ್ತು ಆ ಕಾರ್ಯಕರ್ತರನ್ನ ಡಿಮಾರಲೈಸ್ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡಿದ್ರೆ ಸರಿಯಲ್ಲ. ಇದು ಅವರ ಧೈರ್ಯ ಕುಗ್ಗಿಸ್ತಕ್ಕಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಇದು ಒಂದೇ ಅಲ್ಲ, ಸಿಬಿಐ ಯೂಸ್ ಮಾಡ್ತಾ ಇದ್ದಾರೆ, ಸಿವಿಸಿ ಯೂಸ್ ಮಾಡ್ತಾ ಇದ್ದಾರೆ, ಐಟಿ ಯೂಸ್ ಮಾಡ್ತಾ ಇದ್ದಾರೆ, ಇಡಿ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಅನೇಕ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿದ್ದರೆ ಅವರಿಗೆ ಬಿಲ್ಲುಗಳನ್ನು ನಿಲ್ಲಿಸ್ತಕ್ಕಂಥ ಮಾಡ್ತಾ ಇದ್ದಾರೆ. ಹೀಗೆ ಒಂದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇಡೀ ದೇಶದಲ್ಲೇ ಅವರು ಈ ದಬ್ಬಾಳಿಕೆಯನ್ನು ನಡೆಸಿದರು. ಅದಕ್ಕೆ ಇಂಥ ದಬ್ಬಾಳಿಕೆಗಳಿಂದ ಜನ ಹೆದರೋದಿಲ್ಲ, ಅವರು ತಮ್ಮ ನಿರ್ಣಯವನ್ನು ಕೊಡ್ತಾರೆ. ಮತ್ತು ಇದರ ನಿರ್ಣಯ 13ನೇ MP ಎಲ್ಲರಿಗೂ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನ ತಮ್ಮ ತೀರ್ಪು ಕೊಡ್ತಾರೆ. ಮೋದಿಯವರಲ್ಲಿ ನಿಮಗೆ ಗೊತ್ತು, ನನಗಂತೂ ಅಲೆ ಕಾಣಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ಕಾರ್ಯಕರ್ತರಷ್ಟು ಎಷ್ಟು ಹುಮ್ಮಸ್ಸಿದೆ. ಇಂಥ ಅಲೆಗಳನ್ನ ಬಹಳ ನೋಡಿದ್ದೇನೆ, ಆ ಅಲೆಗಳಲ್ಲೂ ನಾನು ಗೆದ್ದಿದ್ದೇನೆ, ಈ ಅಲೆಗಳಲ್ಲಿ ಕೂಡ ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಅಲೆ ನಮ್ಮ ಕಡೆ ಏನು ಪರಿಣಾಮ ಬೀರಿದೆ. ಏನು ಪುತ್ರ ವ್ಯಾಮ ಹೇಳಿ, ಯಾಕಂದ್ರೆ ಅವರು ಚುನಾವಣೆಗೆ ನಾನು ನಿಲ್ಲಿಸಲಿಲ್ಲ, ನೀವೇ ಎಲ್ಲರೂ ಸೇರಿ ನಿಲ್ಲಿಸಿದ್ದು, ನಾನು ಪಾರ್ಲಿಮೆಂಟ್ ಕಳಿಸಿ, ನಾನೇನು ಕೇಳಿಲ್ಲ. ಮತ್ತು ಇವೆಲ್ಲನೂ ಕೂಡ ಆಸ್ಪತ್ರೆ ಮಾಡೋದು ಯಾಕಂದ್ರೆ ಯಾವುದೇ ಒಂದು ರೀತಿಯಿಂದ ಸಮಾಜದಲ್ಲಿ ಒಂದು ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥದ್ದು ಮತ್ತು ನಮಗೆ ನಮ್ಮ ಬಗ್ಗೆ ಒಂದು ತಪ್ಪು ತಿಳುವಳಿಕೆಯನ್ನು ಹರಡಿಸ್ತಕ್ಕಂಥ ಪ್ರಯತ್ನ. ಅದಕ್ಕಾಗಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಎಲ್ಲಕ್ಕ ಔಷಧ ಇದೆ, ಹೊಟ್ಟೆ ನೋವು ಬಂದರೆ ಔಷಧ, ತಲೆ ನೋವು ಬಂದರೆ ಔಷಧ, ಉರಿ ಚಳಿ ಬಂದರೆ ಔಷಧ. ಬಟ್ ಯಾರು ಜಲಸಿಯಿಂದ ಮಾಡ್ತಾರೋ, ಹೊಟ್ಟೆ ಕಿಚ್ಚಿಂದ ಮಾಡ್ತಾರೋ, ಅದಕ್ಕೆ ಔಷಧ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಚಿಂದ